ನಾವೆಲ್ಲ ಸಾಮಾನ್ಯವಾಗಿ ಈ ಸ್ವೀಟ್ ಮಾರ್ಟ್ಗಳಲ್ಲಿ ಲಾಡು ಮಾಡೋದನ್ನ ನೋಡಿರ್ತೀವಿ. ಅವರೆಲ್ಲ ಕಡಲೆ ಹಿಟ್ಟನ್ನ ಬಳಸಿಬಿಟ್ಟು ಲಾಡು ಮಾಡಿರ್ತಾರೆ. ಆದ್ರೆ ಇವತ್ತು ಮಾತ್ರ ಸ್ಪೆಷಲ್ ಆಗಿ ಅಮ್ಮ ನಮ್ಮೆಲ್ಲರಿಗೂ ಬಾದಾಮಿ ಲಾಡು ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಇದೇನಪ್ಪ, ನಾವಿಷ್ಟ ದಿನ ಎಲ್ಲ ಸ್ವೀಟ್ಗೆ ಬಾದಾಮಿನ ಹಾಕೋದನ್ನ ನೋಡಿರ್ತೀವಿ, ಆದ್ರೆ ಇವತ್ತು ಅಮ್ಮ ಮಾತ್ರ ಸ್ಪೆಷಲ್ ಆಗಿ ನಮ್ಮೆಲ್ಲರಿಗೂ ಬಾದಾಮಿಯಿಂದನೇ ಲಾಡು ಮಾಡ್ತಾ ಇದಾರಲ್ಲ. ಇವತ್ತು ನಾವೆಲ್ಲರೂ ರಿಚ್ ಆಗಿರುವಂತ ಲಾಡು ಮಾಡೋದನ್ನ ನೋಡಿ, ಅಷ್ಟೇ ಟೇಸ್ಟಿ ಆಗಿರುತ್ತೆ, ಅಷ್ಟೇ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಬಾದಾಮಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಶಕ್ತಿ ಇರುತ್ತೆ ಅಂತ. ಬನ್ನಿ ಹಾಗಾದ್ರೆ ಬಾದಾಮಿ ಲಾಡು ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳನ್ನ ನೋಡೋಣ. ಬಾದಾಮಿ, ಹಾಲು, ಬಿಳಿ ಎಳ್ಳು, ಸಕ್ಕರೆ, ಏಲಕ್ಕಿ ಪುಡಿ, ಕೊಬ್ಬರಿ ತುರಿ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈ ರುಚಿಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೆ ಬಾದಾಮಿ ಲಾಡು ಮಾಡಿ ತೋರಿಸ್ತಾ ಇದ್ದೀನಿ. ರವೆ ಲಾಡು ತಿಂದಿದ್ದೀವಿ, ಬೇಸಿನ ಲಾಡು ತಿಂದಿದ್ದೀವಿ, ಸುಮಾರು ಲಾಡುಗಳನ್ನ ಮಾಡಿ ನೋಡಿದ್ದೀವಲ್ವ ನಾವು. ಅದಕ್ಕೋಸ್ಕರ ನಿಮಗೆ ಹೊಸದಾಗಿ ಬಾದಾಮಿ ಲಾಡುನ ಮಾಡಿ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಬಾದಾಮಿ, ಹುರಿದಿಟ್ಟಿರೋಂಥ ಬಿಳಿ ಎಳ್ಳು ಮತ್ತು ಒಣಕೊಬ್ಬರಿ ತುರಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಕಪ್ಪು ಒಣಕೊಬ್ಬರಿ ಇದೆ, ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಬಾದಾಮಿ ಇದೆ, ಸ್ವಲ್ಪ ಬಿಳಿ ಎಳ್ಳು. ಬಾದಾಮಿ ಚಿಕ್ಕ ಕಪ್ಪಲ್ಲಿ ಹಾಕಿದ್ದೀನಿ, ಯಾಕೆಂದರೆ ತುಂಬ ರೇಟ್ ಕಡಿಮೆ ಇದೆ ಅಲ್ವಾ, ಅದಕ್ಕೋಸ್ಕರ. ಜೊತೆಗೆ ಏಲಕ್ಕಿ ಹಾಕ್ಬಿಡೋಣ. ಈಗ ಇದನ್ನ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಕರೆಕ್ಟ್ ಆಗಿದೆ. ಇದೀಗ ಲಾಡುಗೆ ಎಷ್ಟು ತರಿ ತರಿಯಾಗಿ ಬೇಕೋ ಅದೇ ಹದದಲ್ಲಿ ಪುಡಿ ಮಾಡಿದ್ದೀನಿ. ಹಾಲನ್ನ ಬರೀ ಸಕ್ಕರೆ ಕರಗೋದಕ್ಕೆ ಮಾತ್ರ ಬೇಕು, ಅದರಿಂದ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಸಕ್ಕರೆ 3 ಸ್ಪೂನ್ ಹಾಕಿದ್ದೀನಿ. ಒಣಕೊಬ್ಬರಿ ಸ್ವಲ್ಪ ಸಿಹಿ ಇದ್ದೇ ಇರುತ್ತೆ, ಮತ್ತೆ ಬಾದಾಮಿ ಅಂತೂ ಸ್ವಲ್ಪ ಸ್ವೀಟಿಷೇ ಇರುತ್ತಲ್ವಾ, ಅದರಿಂದ ಬೇರೆ ಯಾವುದೇ ಹಿಟ್ಟನ್ನ ಇದಕ್ಕೆ ಸೇರಿಸದೇ ಇರೋದ್ರಿಂದ ಸಕ್ಕರೆ ಜಾಸ್ತಿ ಬೇಕಾಗಿಲ್ಲ. ಇದೀಗ ಸಕ್ಕರೆ ಕರಗಿದೆ ನೋಡಿ, ಪಾಕ ಬಂದಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಎಲ್ಲ ಡ್ರೈ ಫ್ರೂಟ್ಗಳಲ್ಲೂ ಎನರ್ಜಿ ಕಂಟೆಂಟು ಜಾಸ್ತಿ ಇರುತ್ತೆ. ಈ ಹಣ್ಣು ತರಕಾರಿಗಳಲ್ಲೂ ಇರುತ್ತೆ, ಆದರೆ ಅದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಅದಕ್ಕಿಂತ ಹೆಚ್ಚಾಗಿ ಡ್ರೈ ಫ್ರೂಟ್ಸಲ್ಲಿ ಎನರ್ಜಿ ಇರುತ್ತೆ. ಮತ್ತು ಬಾದಾಮಿ ಅಂತೂ ತುಂಬಾ ಒಳ್ಳೆಯದು, ಸ್ಕಿನ್ನ ಸ್ಮೂತ್ ಮಾಡುತ್ತೆ, ತುಂಬ ಹೆಲ್ತ್ಗೆ ತುಂಬಾ ಒಳ್ಳೆಯದು, ತುಂಬ ಎನರ್ಜಿ ಫುಡ್ ಅಂತ ಹೇಳ್ಬೋದು ಅದಕ್ಕೆ.
ಬಿಸಿ ಇರುತ್ತೆ, ನೋಡಿಕೊಂಡು ಕಟ್ಟಿ. ಆದರೆ ಇದು ತಣ್ಣಗಾದ್ಮೇಲೆ ಕಟ್ಟಕ್ಕೆ ಬರಲ್ಲ ರೀ, ಅದಕ್ಕೆ ಬಿಸಿ ಇದ್ರೂ ಸ್ವಲ್ಪ ಕೈಗೆ ಬಿಸಿ ಬಿಸಿ ತಾಕತ್ತೆ, ಆದರೂ ಪರವಾಗಿಲ್ಲ. ತಿನ್ನೋವಾಗ ಹೇಗಿರುತ್ತೆ ಹೇಳಿ ಟೇಸ್ಟು, ಅದನ್ನು ನೆನೆಸ್ಕೊಂಡಾದ್ರೂ ಬಿಸಿ ತಡ್ಕೊಂಡು ಕಟ್ಬಿಡ್ಬೇಕಷ್ಟೇ. ಬಡವರ ಬಾದಾಮಿ ಕಳ್ಳೆಕಾಯಿ ಅಂತಾರೆ, ಆದರೆ ಇದು ಬಡವರ ಲಾಡು ಅಲ್ಲ. ಆದಾಗ್ಯೂ ಈಗ ಎಲ್ಲ ಡ್ರೈ ಫ್ರೂಟ್ಸ್ನು ಎಲ್ಲರೂ ಬಳಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೊಸದಾಗಿ ಇರಲಿ ಅಂತ ಇದನ್ನು ಮಾಡಿ ತೋರಿಸಿದ್ದೀವಿ. ಮಾಡಿದ್ದು ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ, ಈಗ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಬಾದಾಮಿ ಲಾಡು ತುಂಬಾನೇ ಚೆನ್ನಾಗಾಗಿದೆ. ಬಾದಾಮಿ ಲಾಡು ಮಾಡುವ ವಿಧಾನ: ಮಿಕ್ಸಿ ಜಾರ್ ನಲ್ಲಿ ಕೊಬ್ಬರಿ ತುರಿ, ಬಾದಾಮಿ, ಬಿಳಿ ಎಳ್ಳು, ಏಲಕ್ಕಿಯನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ ನಲ್ಲಿ ಸ್ವಲ್ಪ ಹಾಲು, 3 ಸ್ಪೂನ್ ಸಕ್ಕರೆಯನ್ನು ಹಾಕಿ ಪಾಕ ಮಾಡಿಕೊಳ್ಳಿ. ಪುಡಿ ಮಾಡಿದ ಬಾದಾಮಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳಿ. ಈಗ ರುಚಿ ರುಚಿಯಾದ ಬಾದಾಮಿ ಲಾಡು ರೆಡಿಯಾಗಿದೆ.